ಗ್ಯಾರಂಟಿಗಳನ್ನು ಜಾರಿ ಮಾಡುವುದಕ್ಕೆ ಸರ್ಕಾರ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಕಾರದ ಮುಂದೆ ಯೋಜನೆ ಜಾರಿಗೆ ಒಂದಿಷ್ಟು ಸಾಧ್ಯತೆಗಳಂತೂ ಖಂಡಿತ ಇದೆ. ಯೋಜನೆ ಜಾರಿಗೆ ಸರ್ಕಾರದ ಎದುರು ಸದ್ಯ ಮೂರು ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸರ್ಕಾರದ ಮುಂದಿರುವಂತಹ ಆ ಮೂರು ಸಾಧ್ಯತೆಗಳು ಹಾಗಾದ್ರೆ ಯಾವುದು? ಸರ್ಕಾರಕ್ಕೆ ಗ್ಯಾರಂಟಿಗಳನ್ನು ಜಾರಿ ಮಾಡುವುದು ಖಂಡಿತವಾಗ್ಲೂ ಅಷ್ಟು ಸುಲಭ ಅಲ್ವೇ ಅಲ್ಲ. ಸಂಪನ್ಮೂಲ ಕ್ರೋಢೀಕರಣ ಆಗಬೇಕು. ಈಗ ಈ ಐದು ಗ್ಯಾರಂಟಿಗಳಿಗೆ ಹಣ ಎತ್ತಿಡಬೇಕು ಅಂತಂದ್ರೆ ಬೇರೆ ಯಾವುದೋ ಯೋಜನೆಗೆ ಹಣದ ಕೊರತೆ ಆಗಬಾರದು. ಮೂಲಸೌಕರ್ಯ ಅಭಿವೃದ್ಧಿಗೆ ಹಣದ ಕೊರತೆ ಆಗಬಾರದು. ಬೇರೆ ಯಾವುದೋ ಯೋಜನೆಗೆ ನೀಡಬೇಕಾದಂತಹ ಅನುದಾನದಲ್ಲಿ ಕೊರತೆ ಆಗಬಾರದು. ಆ ನಿಟ್ಟಿನಲ್ಲಿ ಸರ್ಕಾರ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಸರ್ಕಾರಕ್ಕೆ ಇರುವಂತಹ ಸವಾಲುಗಳನ್ನು ಎದುರಿಸುವುದಕ್ಕೆ ಇರುವಂತಹ ಸಾಧ್ಯತೆಗಳು ಏನೇನು ಅದನ್ನು ನೋಡ್ತಾ ಹೋಗೋಣ. ಬೇಷರತ್ತಾಗಿ ಎಲ್ಲ ಯೋಜನೆಗಳನ್ನ ಜಾರಿ ಮಾಡೋದು, ಹೆಚ್ಚು ಕಂಡೀಷನ್ಸ್ ಇಲ್ಲದೆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದು, ಆದರೆ ಇದಕ್ಕೆ ನಿಗದಿಗಿಂತ ಹೆಚ್ಚಿನ ಅನುದಾನದ ಅಗತ್ಯ ಬಂದುಬೀಳುತ್ತೆ. ಒಂದು ಅಂದಾಜಿನ ಪ್ರಕಾರ 50,000 ಕೋಟಿ ಅನ್ನುವಂಥ ಅಂದಾಜನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಬಟ್ ಅದು ಮಾನದಂಡಗಳು ಇಲ್ಲದೇನೆ ಜಾರಿ ತಂದ್ರೆ 50 ಮಾನದಂಡಗಳಿದ್ದು ಜಾರಿ ತಂದ್ರೆ 50,000 ಕೋಟಿ. ಇಫ್ ಇನ್ ಕೇಸ್ ಮಾನದಂಡ ಇಲ್ಲ ಅನ್ನುವಂಥ ಪಕ್ಷದಲ್ಲಿ ಅದು ಅದಕ್ಕಿಂತ ಹೆಚ್ಚಿನ ಪ್ರಮಾಣಕ್ಕೆ ಏರಿಕೆಯಾಗುವಂತಹ ಸಾಧ್ಯತೆ ಬಹಳಷ್ಟು ದಟ್ಟವಾಗಿದೆ. ಹಾಗಾಗಿ ಸರ್ಕಾರ ಏನು ಮಾಡಬಹುದು? ಹೆಚ್ಚಿನ ಕಂಡೀಷನ್ಸ್ನ ಹಾಕದೆ, ಹೆಚ್ಚಿನ ಮಾನದಂಡಗಳನ್ನು ವಧಿಸದೆ ಏನು ಘೋಷಣೆ ಮಾಡಿದ್ರು ಅದೇ ರೀತಿಯಾಗಿ ಜಾರಿಗೆ ತರ್ತಾರ? ಸಾಧ್ಯತೆಯಂತೂ ಇದೆ, ಬಟ್ ಅದನ್ನು ಜಾರಿ ಮಾಡೋದಕ್ಕೆ ಕಷ್ಟ ಸಾಧ್ಯ. ಯಾಕಂದರೆ ಸಂಪನ್ಮೂಲ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗತ್ತೆ. ಹಾಗಾದರೆ ಎರಡನೇ ಸಾಧ್ಯತೆ ಏನು? BPL ಕಾರ್ಡ್ದಾರರಿಗೆ ಮಾತ್ರ ಗ್ಯಾರಂಟಿ ಯೋಜನೆಯ ಸೌಲಭ್ಯವನ್ನು ಕೊಡುವುದು. ಯಾರ್ಯಾರ ಬಳಿ BPL ಕಾರ್ಡ್ ಇದೆಯೋ ಅವರಿಗೆ ಐದು ಗ್ಯಾರಂಟಿ ಯೋಜನೆಯನ್ನು ತಲುಪಿಸೋದು. ಇದನ್ನ ಜಾರಿ ಮಾಡೋದು ತಾಂತ್ರಿಕವಾಗಿ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಸುಲಭ. ಯಾಕಂದ್ರೆ BPL ಕಾರ್ಡ್ದಾರರು ಈಗಾಗಲೇ ಲಿಸ್ಟೆಡ್ ಇದ್ದಾರೆ, ಅವರಿಗಷ್ಟೇ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸಿದ್ರೆ ಸಾಕು, ಜಾರಿ ಮಾಡೋದು ಈಸಿ. ಮತ್ತೊಂದು ಕಡೆಗೆ ಆರ್ಥಿಕವಾಗಿಯೂ ಕೂಡ ಹೆಚ್ಚಿನ ಹೊರೆ ಸರ್ಕಾರದ ಮೇಲೆ ಆಗೋದಿಲ್ಲ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಹೆಚ್ಚು. ಯಾಕಂದ್ರೆ ಚುನಾವಣೆಗೂ ಮುನ್ನ APL BPL ಅನ್ನುವಂಥ ವ್ಯತ್ಯಾಸವನ್ನ ಕಾಂಗ್ರೆಸ್ ನಾಯಕರು ಮಾಡಿರಲಿಲ್ಲ. ಎಲ್ಲರಿಗೂ ಫ್ರೀ ಅನ್ನುವಂಥ ಮಾತನ್ನ ಎಲ್ಲ ನಾಯಕರು, ಕಾಂಗ್ರೆಸ್ನ ನಾಯಕರು ಕೂಡ ಹೇಳಿದ್ರು. ಖುದ್ದು ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ಮಹದೇವಪ್ಪ ನಿಂಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ, ನನಗೂ ಫ್ರೀ ಅನ್ನುವಂಥ ಮಾತನ್ನು ಹೇಳಿದ್ರು. ಜನ ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ. ಈಗ ಬರೀ BPL ಕಾರ್ಡ್ದಾರರಿಗೆ ಐದು ಗ್ಯಾರಂಟಿಗಳು ಅಂತಂದ್ರೆ ಜನರೇ ರೊಚ್ಚಿಗೆ ಹೇಳುವಂತಹ ಸಾಧ್ಯತೆ ಇರುತ್ತೆ. ವಿಪಕ್ಷಗಳು ಕೂಡ ಕಾಂಗ್ರೆಸ್ನ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಮೂರನೇ ಸಾಧ್ಯತೆ ಏನು? ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಪ್ರಯತ್ನ. ಕಡಿಮೆ ಖರ್ಚಿನ ಯೋಜನೆಗಳನ್ನ ಮೊದಲು ಜಾರಿಗೆ ಮಾಡಿ ಹೆಚ್ಚು ಖರ್ಚು ತರುವಂತಹ ಯೋಜನೆಗಳನ್ನ ಎರಡನೇ ಹಂತದಲ್ಲಿ ಜಾರಿ ಮಾಡುವುದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಮೂರು ಯೋಜನೆಗಳನ್ನ ಜಾರಿ ಮಾಡುವುದು, ಎರಡನೇ ಹಂತದಲ್ಲಿ ಉಳಿದಂತಹ ಎರಡು ಯೋಜನೆಗಳನ್ನ ಅನುಷ್ಠಾನ ಮಾಡುವುದು. ಈಗ ಸದ್ಯಕ್ಕೆ ಗೃಹಜ್ಯೋತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಹಾಗೆ ಶಕ್ತಿ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ, ಆ ಮೂರು ಯೋಜನೆಗಳನ್ನ ಜಾರಿ ಮಾಡುವುದು. ಉಳಿದಂತೆ ಈಗ ಗೃಹಲಕ್ಷ್ಮಿ ಯೋಜನೆಗೆ 30,000 ರಿಂದ 35,000 ಕೋಟಿ ಅನುದಾನ ಬೇಕಾಗುತ್ತೆ ಅನ್ನುವಂಥ ಒಂದು ಅಂದಾಜಿದೆ. ಆ ಯೋಜನೆಯನ್ನ, ಹಾಗೆ ನಿರುದ್ಯೋಗಿ ಯುವಕರಿಗೆ ಭತ್ಯೆಯನ್ನು ನೀಡುವಂಥ ಯುವ ನಿಧಿ ಯೋಜನೆ ಏನಿದೆ ಅದನ್ನ ಎರಡನೇ ಹಂತದಲ್ಲಿ ಜಾರಿ ಮಾಡುವುದು. ಈ ರೀತಿಯಾದಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ನ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ ನಡೆದಿದೆ ಅನ್ನುವಂಥ ಮಾಹಿತಿ. ಯಾವ ರೀತಿ ಜಾರಿ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಕೆಲವೇ ಕ್ಷಣದಲ್ಲಿ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗ್ತಾ ಇದ್ದ ಹಾಗೆ ರಾಜ್ಯದ ಜನರಿಗೆ ತಿಳಿಯುತ್ತೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.